ಸಂಸಾರೆ ಬೀಡು. ನಮಸ್ಕಾರ ವೀಕ್ಷಕರೇ, ಯುವಕರ ಯುವ ನಾಯಕ ಯುವಕರ ಕಣ್ಮಣಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದ ಚೇತನ್ ರವರ ಜನ್ಮದಿನದ ಆಚರಣೆಯನ್ನ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಹಾಗೂ ಸ್ನೇಹಿತರು ಸೇರಿ ಅದ್ಧೂರಿಯಾಗಿ ಆಚರಣೆಯನ್ನ ಮಾಡಲಾಯಿತು. ನಿನ್ನ ಬಾಳು ಬೆಳಗಲೆಂದು ನಿನ್ನ ಬಾಳು ಬೆಳಗಲೆಂದು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ. ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಹುವಿಯಲಿ ಹೇಳು ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀ ನಗುತ್ತಿರು ಹರುಷವು ಪ್ರತಿ ವರುಷವು ಪ್ರತಿ ನಿಮಿಷವು ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ ಎಂದೆಂದಿಗೂ ಎಂದೆಂದಿಗೂ ನಗುತ್ತಿರು ನೀನು ನಿನ್ನ ನಗುವಲ್ಲೇ ನಗುವೆನು ನಾನು ಕರ್ನಾಟಕ ಕಾರ್ಮಿಕರ ವೇದಿಕೆ ನಾಗರಾಜ್ ಚೇತನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭ ಕೋರುವವರು ನಾಗರಾಜ್ ಪತ್ಕುಮಾರ್ ಅಂತ ಹೇಳ್ಬಿಟ್ಟು ಅಖಿಲ ಕರ್ನಾಟಕ ಸಮಾಜಸೇವಿ ಕಾರ್ಮಿಕರ ಇತರ ಶ್ರೇಣಿಗೆ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಂಘದ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳಾದ
ನನ್ನ ತಮ್ಮನ ಸಮಾನಾದ ಚೇತನ್ ಅವರಿಗೆ ಉತ್ತಮ ಶುಭಾಶಯಗಳು. ದೇವರು ಆಯುಸ್ಸು ಆರೋಗ್ಯ ಭಾಗ್ಯ ಸಕಲ ಸಂಪನ್ನಗಳನ್ನು ಕೊಟ್ಟು ಭಗವಂತನ ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಚೇತನ್ ಅಣ್ಣಂಗೆ. ದೇವರು ಆರೋಗ್ಯ ಆಶೀರ್ವಾದ ಕೊಟ್ಟು ಎಲ್ಲ ಚೆನ್ನಾಗಿ ಕಾಪಾಡಿ ಮುಂದಕ್ಕೆ ಒಳ್ಳೆ ರಾಜಕಾರಣಿಯಾಗಿ ಬೆಳೆಯಲಿ ಅಂತ ಆಶೆ ಪಡ್ತೀವಿ. ಕರ್ನಾಟಕ ಕಾರ್ಮಿಕ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದಂತಹ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಚೇತನ್ ಅವರಿಗೆ 32ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಸಂಘಟನೆ ವೈದ್ಯ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಅದೇ ರೀತಿಯಲ್ಲಿ ಕರ್ನಾಟಕ ಒಕ್ಕೂಟದ ಪರವಾಗಿ ಸಹ ಅವರಿಗೆ ಚೇತನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಎಲ್ಲಕ್ಕಿಂತ ಹೆಚ್ಚಿನದಾಗಿ ನೆಮ್ಮದಿಯನ್ನ ಕೊಡಲಿ ಅಂತ ನಾನು ಅವರಿಗೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಿದ್ದೇನೆ. ಧನ್ಯವಾದ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಮಿಕರ ವೇದಿಕೆಯ ಗೌರವಾಧ್ಯಕ್ಷ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಕರ್ಮಿಕ ರಾಜ್ಯ ಕಾರ್ಯದರ್ಶಿಗಳಾದ ಸ್ನೇಹಿತರಾದ ಚೇತನ್ಗಳವರಿಗೆ 32ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವರಿಗೆ ದೇವರ ಆರೋಗ್ಯ ಕೊಡಿ ಮತ್ತು ಸ್ಥಾನಮಾನಗಳ ಸೇವೆ ಅಂತ ಈ ಸಂದರ್ಭದಲ್ಲಿ ಶುಭಾರೈಸ್ತಾ ಇದ್ದೇನೆ. ನಮಸ್ಕಾರ. ರಾಜ್ಯಾಧ್ಯಕ್ಷರಾದಂಥ ಜಯಂತ್ ರವಿಶಂಕರ್ ಮತ್ತು ಹಾಗೂ ದಿವಂಗತ ನಮ್ಮ ನಾಗೇಶ್ ಅಣ್ಣ ಅವರಿಗೆ ನಮ್ಮ ಕನ್ನಡಿಗರು ಹಾಗೂ ನಮ್ಮ ಚೇತನ್ ಅವರಿಗೆ 32ನೇ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಮಂಡ್ಯ ಜಿಲ್ಲಾ ಎಲ್ಲ ನಮ್ಮ ಪದಾಧಿಕಾರಿಗಳು ನಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎಲ್ಲರೂ ನಮ್ಮ ಚೇತನ ಅಣ್ಣನವರಿಗೆ ಶುಭಾಶಯ ಕೋರ್ತಾ ಇದೇ ರೀತಿಯವರು ಮುಂದುವರಿಲಿ. ಎಲ್ಲ ಸಂಘಟನೆಯವರು ಇವರಿಗೆ ಆಶೀರ್ವಾದ ಮಾಡಿ ಇನ್ನೊಂದು ಹೆಚ್ಚಿನ ಪ್ರೋತ್ಸಾಹ ಕೊಡಿಸುವುದು ಬಯಸಬೇಕು ಅಂತ ನಮ್ಮ ಎಲ್ಲ ಹಿರಿಯರು ಹಿರಿಯರು ಎಲ್ಲರೂ ಸರ್ ಇವತ್ತು ಅವ್ರ ಆಶೀರ್ವಾದ ಏನಾದ್ರೆ ನೆಕ್ಸ್ಟ್ ಮುಂದಿಗೆ ಬೆಳೆಯಲು ಸಾಧ್ಯ. ಹಾಗಾಗಿ ನಾನು ನನ್ನ ಎಲ್ಲ ರಾಜ್ಯ ಅಧ್ಯಕ್ಷರನ್ನ ನಂಬಿಕೊಂಡು ಎಲ್ಲರೂ ನನ್ನನ್ನು ಆಶೀರ್ವದಿಸಿ ನಾಗೇಶ್ವರ ಆಶೀರ್ವಾದದಿಂದ ನಾನು ಚೆನ್ನಾಗಿ ಬೆಳಿಬೇಕು ಅಷ್ಟೇ. ಈಗ ಕಾರ್ಮಿಕ ವೇದಿಕೆಗೆ ಹೊಸದಾಗಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರ ಹೇಗನಿಸ್ತಿದೆ? ನಾಗೇಶ್ ಅಣ್ಣ ಇಲ್ಲ ಆದ್ರೂ ಹೇಳಿ, ನಾಗೇಶ್ ಅಣ್ಣ ಇಲ್ಲ ಅಂತ ಹೇಳಿಕ್ ಆಗಲ್ಲ. ನಾಗೇಶ್ ಅಣ್ಣ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ನಾಗೇಶ್ ಅವ್ರು ಹೆಂಗ್ ಹೋರಾಟ ಮಾಡ್ಕೊಂಡ್ ಬಂದು ನಾವು ಅದೇ ರೀತಿ ಇನ್ನ ಅವ್ರ ಅದೇ ತರ ನಾವು ಇನ್ನ ಹೆಚ್ಚಿನ ಮಟ್ಟದ ಹೋರಾಟ ಮಾಡಿ ಅವ್ರ ಹೆಸರನ್ನ ಉನ್ನತ ಮಟ್ಟ ತಗೊಂಡ್ಬರ್ತೀವಿ. ಈಗ ಕಾರ್ಮಿಕರಿಗೆ ತುಂಬಾ ಅನ್ಯಾಯವಾಗ್ತಿದೆ, ಅಂತವ್ರು ಎಲ್ಲಿ ಇದ್ ಮಾಡ್ತಿರ ಹೋರಾಟಗಳು ಮುಂದಿನ ನಡೆ? ಕಾರ್ಮಿಕರಿಗೆ ಎಲ್ಲಿ ಅನ್ಯಾಯ ಆದ್ರು ಪ್ರಾಣ ಕೊಡಕ್ಕೂ ಸಿದ್ಧ ನಾವು. ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸ್ನೇಹಿತರಿಗೆ ಸರ್ ಎಲ್ಲಾರು ನಾಗೇಶ್ ಅಣ್ಣ ಅವ್ರು ಏನ್ ನಮ್ಗೆ ಏನ್ ಹೇಳ್ಕೊಟ್ಟಿದ್ರು ಅದೇ ಹಾದಿಲಿ ಅದೇ ಮಾರ್ಗದಲ್ಲಿ ಬರ್ಬೇಕು, ಎಲ್ಲ ಉತ್ತಮ ರೀತಿ ಬೆಳೆದು ಎಲ್ಲ ಉತ್ತಮ ಸ್ಥಾನದಲ್ಲಿ ಇರ್ಬೇಕು.